ಮಂಡ್ಯದ ನೆಲ ಕುವೆಂಪು ಅವರಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ವಿದ್ಯಾವಂತ ಒಕ್ಕಲಿಗ ಸಮುದಾಯದ ಪ್ರಜ್ಞಾವಂತ ಜನರಿರ್ತಕ್ಕಂಥ ನಮ್ಮ ಜಿಲ್ಲೆ ಸೌಹಾರ್ದ ಪರಂಪರೆಯನ್ನು ಹೊಂದಿರತಕ್ಕಂಥ ಕೆರಗೋಡಿನ ಪರಂಪರೆಗೆ ಇದೊಂದು ಕಪ್ಪು ಚುಕ್ಕಿಯಾಗಿದೆ. ಗೌರಿಶಂಕರ ಟ್ರಸ್ಟ್ನ ವತಿಯಿಂದ ಟ್ರಸ್ಟ್ನಿಂದ ಅರ್ಜಿ ಕೊಡಬೇಕಂತ ನೀವು ಕೊಡಿ ಅಂತ ಅವ್ರ ಕೈಲಿ ಕೊಡಿಸ್ಬಿಟ್ಟು ಅವ್ರನ್ನ ಯಾಮಾರಿಸಿ ಈ ಥರದ ಕೆಲಸವನ್ನು ಮಾಡಿದ್ದಾರೆ. ಬಿ ಜೆ ಪಿಯವರು ಮಾಡ್ತಾ ಇರತಕ್ಕಂಥ ಹುನ್ನಾರ ಕೂಡ ಫಲಿಸಲ್ಲ. ಕೆರಗೋಡು ನನ್ನ ಸ್ವಂತ ಗ್ರಾಮ. ನನಗೆ ತಿಳಿದ ಮಟ್ಟಿಗೆ ಕೆರಗೋಡಿನಲ್ಲಿ ಈ ಹಿಂದೆ ಯಾವಾಗಲೂ ಜಾತಿಗಲಭೆ ಆದದ್ದಾಗಲಿ ಕೋಮುಗಲಭೆ ಆದದ್ದಾಗಲಿ ಇಲ್ಲವೇ ಇಲ್ಲ. ಅಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ, ಮುಸ್ಲಿಂ ಧರ್ಮದವರು ಕೂಡ ಎರಡು ಮೂರು ಮನೆಗಳಿದ್ದಾವೆ. ಇನ್ನು ಉಳಿದಂತೆ ದಲಿತರು ಮತ್ತು ಕೈ ಹೊಡೆದಂಥ ಎಲ್ಲ ಹಿಂದುಳಿದ ಜಾತಿಗಳು ವಾಸ ಮಾಡ್ತಾ ಇರತಕ್ಕಂಥ ಒಂದು ಸ್ಥಳ. ಹಾಗೆ ಒಕ್ಕಲಿಗರು ಕೂಡ ಇದ್ದಾರೆ. ಈವರೆಗೆ ಮಂಡ್ಯದ ನಮ್ಮ ಚರಿತ್ರೆಯಲ್ಲೇ ಈ ಕೆರಗೋಡಿನಲ್ಲಿ ಈ ಥರದ ಒಂದು ಒಂದು ಗಲಾಟೆ ಆಗ್ತಕ್ಕಂಥ ಒಂದು ವಿಚಾರಗಳು ಇರಲೇ ಇಲ್ಲ. ಈ ಹಿಂದೆ ಕೂಡ ಯಾವುದೇ ಸಂದರ್ಭದಲ್ಲೂ ಯಾವುದೇ ಗಲಭೆ ನಡೆದಂಥ ಉದಾಹರಣೆಗಳು ಇಲ್ಲ. 1989 ಜನವರಿ 15 ತಾರೀಕು ಇದೇ ಥರದ ಒಂದು ಗಲಾಟೆ ಆಗಿತ್ತು. ಅದು ಕೆರಗೋಡು ಮತ್ತು ಹಲ್ಲೆಗೆರೆ ಸಂಬಂಧಪಟ್ಟಂಥ ಒಂದು ಘಟನೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಕೆರಗೋಡು ಹಲ್ಲೆಗೆರೆಯ ಸುತ್ತಮುತ್ತಲಿನ ಜನ ನಮ್ಮ ಕಾಲೋನಿಯ ಮೇಲೆ ದಂಡೆತ್ತಿ ಬಂದಿದ್ದು ನಿಜ. ಆ ಸಂದರ್ಭದಲ್ಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿದ್ದು, ನಮ್ಮ ಕಾಲೋನಿಗೆ ನೀವ್ಯಾರು ಬರೋದಕ್ಕೆ ಅಂತ ತಡೆದದ್ದು ನಮ್ಮೂರಿನ ಒಕ್ಕಲಿಗ ಸಮುದಾಯದ ಲಾಯರ್ ಶಂಕರೇಗೌಡರು, ಆಮೇಲೆ ಟಿ ಶಂಕರೇಗೌಡರು ಮತ್ತು ಇನ್ನಿತರ ಎಲ್ಲ ಮುಖಂಡರುಗಳು ಬಂದು ನಮ್ಮ ಕಾಲೋನಿಗೆ ಬರ್ತಾ ಇರ್ತಕ್ಕಂಥ ರಸ್ತೆಯಲ್ಲಿ ಅಡ್ಡಗಟ್ಟು ನಿಂತ್ಕೊಂಡು ನಮ್ಮ ಕಾಲೋನಿಗೆ ನೀವು ಬರೋಕ್ಕೂಡ್ದು ಅಂತ ತಡೆದ್ರು. ಆ ಸಂದರ್ಭದಲ್ಲಿ ಪೊಲೀಸ್ನವರು ಮಧ್ಯಪ್ರವೇಶ ಮಾಡಿ ಅವ್ರನ್ನೂ ತಳ್ಳಿಕೊಂಡು ಮಾಬು ನಮ್ಮ ಕಾಲೋನಿಗೆ ನುಗ್ಗದಂಥ ಸಂದರ್ಭದಲ್ಲಿ ಪೊಲೀಸು ಅಶ್ರುವಾಯು ಸೆಲ್ ಸುರಿಸಿದ್ರು ಮತ್ತು ಗಾಳಿಯಲ್ಲಿ ಗುಂಡಾರಿಸಿದ್ರು. ಹಾಗಾಗಿ ಒಂದು ಕಂಟ್ರೋಲ್ಸ್ ಬಂತು. ಆಗಲೂ ಕೂಡ ನಮ್ಮೂರಿನ ಜನ ನಮ್ಮ ರಕ್ಷಣೆಗೆ ನಿಂತಿದ್ರೆ ಹೊರತು ನಮ್ಮ ಮೇಲೆ ಯಾವತ್ತೂ ಗಲಾಟೆ ಮಾಡಿಕೊಂಡವರಲ್ಲ. ಇಂಥ ಒಂದು ಇದಿರುವಂಥ ಪರಂಪರೆ ಇರತಕ್ಕಂಥ ಕೆರಗೋಡಿನಲ್ಲಿ ಇವತ್ತು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ. ಯಾವುದೋ ಒಂದು ಖಾಸಗಿಯಾಗಿರ್ತಕ್ಕಂಥ ಗೌರಿಶಂಕರ ಟ್ರಸ್ಟ್ ಅಂತಕ್ಕಂಥವರ ಹೆಸರಿನಲ್ಲಿ ಒಂದು ಪತ್ರವನ್ನು ಕೊಡಿಸಿ ಅನುಮತಿಗಾಗಿ ಒಂದು ಅನುಮತಿ ತಗೊಂಡಿದ್ದಾರೆ. ಅದಕ್ಕಾಗಿ ಭಗವದ್ವಜ ನೆಡ್ತೀವಿ ಅಂತ ಇವರು ಏನು ಪ್ರಾರಂಭದಲ್ಲಿ ಹೇಳಿರಲಿಲ್ಲ. ಮೊದಲು ಮಾಡಿದ್ದು ರಾಷ್ಟ್ರೀಯ ಧ್ವಜ ಕನ್ನಡದ ದಿನಾಚರಣೆಯಲ್ಲಿ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಹೇಳಿ ಅನುಮತಿಗಾಗಿ ಪತ್ರ ಕೊಟ್ಟು ಅನುಮತಿಯನ್ನು ಪಡೆದುಕೊಂಡು ನಂತರ ಅವರು ಭಗವದ್ವಜವನ್ನು ಆರಿಸಿದ್ದಾರೆ 22 ದಿನ. ಇದನ್ನು ಮನಗಂಡಂಥ ನಮ್ಮ ದಲಿತ ಯುವ ಮಿತ್ರರುಗಳು ಇಲ್ಲ ಇದು ತಪ್ಪಲ್ವಾ, ಹಿಂಗೆ ಸಾರ್ವಜನಿಕ ರಂಗಸ್ಥಳದಲ್ಲಿ ಖಾಸಗಿಯವ್ರಿಗೆ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸಾರ್ವಜನಿಕವಾದ ಸ್ಥಳ ಅದು, ಅಲ್ಲಿ ಭಗವದ್ವಜ ಅಥವಾ ಈ ಥರದ ಧ್ವಜ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿ ಅದು ಪೊಲೀಸ್ ಠಾಣೆಗೆ ಮತ್ತು ಪಂಚಾಯತಿಗೆ ಅರ್ಜಿ ಕೊಟ್ಟರ ಪರಿಣಾಮವಾಗಿ ಇದು ಅಲ್ಲಿಂದ ಪ್ರಾರಂಭ ಆದಂಥದ್ದನ್ನು ಈ ಕಾಲೋನಿಯ ಹುಡುಗರು SC ST ಹುಡುಗರು ಬಂದು ಕೇಳುವಂಗಾಯ್ತಲ್ಲ ಅನ್ನೋದನ್ನೇ ದೊಡ್ಡ ಸುದ್ದಿಯನ್ನಾಗಿ ಮಾಡಿ ಜನರನ್ನು ಎತ್ಕಟ್ಟಿ ಜಾತಿಗಲಭೆ ಉಂಟು ಮಾಡೋದಕ್ಕೆ ಒಂದು ಸಂಚು ಮಾಡಲಾಗಿತ್ತು. ಆದರೆ ಅದು ನಡೆದಿಲ್ಲ, ಅದು ಅದೃಷ್ಟವಶಾತ್ ಅದು ನಡೀಲಿಲ್ಲ. ಯಾಕೆ ಅಂದರೆ ಮೂಲತಃ ನಮ್ಮ ಕೆರಗೋಡಿನಲ್ಲೇ ಆ ಥರದ ಒಂದು ಭಾವನೆಯೇ ಇರಲಿಲ್ಲ. ಜಾತಿಯವನ್ನು ವಿರೋಧ ಮಾಡ್ತಕ್ಕಂಥದ್ದು, ಜಾತಿ ಮೇಲೆ ಒಂದು ರೀತಿಯ ಪ್ರಲೋಭನೆಗೊಳಗಾಗಿ ಗಲಾಟೆ ಮಾಡ್ತಕ್ಕಂಥ ಸ್ಥಿತಿ ಕೆರಗೋಡಿನ ಒಂದು ಇದರಲ್ಲಿ ಬಂದೇ ಇಲ್ಲ. ಅದು ಆ ಥರದ ಗುಣ ಸ್ವಭಾವಗಳಲ್ಲಿ ಬಂದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದು ಮಾನ್ಯತೆ ಪಡ್ಕೊಳ್ಳಿಲ್ಲ. ಹಾಗಾಗಿ ಅದನ್ನು ಧರ್ಮ ದಂಗಲ್ ಅಂತ ಹೇಳಿ ಮೀಡಿಯಾದವರು ಕೆಲವರು ಅದನ್ನು ಭಗವದ್ವಜವನ್ನು ಏರಿಸೋದನ್ನು ಇಳಿಸೋದಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಥರದ ಪ್ರಪಗಂಡ ಮಾಡಿ ಅದನ್ನು ಮಾಡಿದರು. ಅದಕ್ಕೂ ಕಾರಣ ಇದೆ. ಒಂದು, BJP ಅಲ್ಲಿ ಈ ಹಿಂದೆ ಕೂಡ ನಮ್ಮ ಕೆರಗೋಡಿನ ಪಕ್ಕದ ದೊಡ್ಡಿಗಳಲ್ಲಿ ಅಲ್ಲಿ ಒಂದೆರಡು ಕಡೆ RSS ಚಟುವಟಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರ ಪ್ರಲೋಭನೆ ಅವರ ಒಂದು ಕುಮ್ಮಕ್ಕಿನ ಅಂಗವಾಗಿ ಈ ಪಾಪ ಒಂದಷ್ಟು ನಾಟಕ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಂಥ ಗೌರಿಶಂಕರ ಟ್ರಸ್ಟ್ನ ವತಿಯಿಂದ ಟ್ರಸ್ಟ್ನಿಂದ ಅರ್ಜಿ ಕೊಡಬೇಕಂತ ನೀವು ಕೊಡಿ ಅಂತ ಅವ್ರ ಕೈಲಿ ಕೊಡಿಸ್ಬಿಟ್ಟು ಅವ್ರನ್ನ ಯಾಮಾರಿಸಿ ಈ ಥರದ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಬಹುಶಃ ಆ ಟ್ರಸ್ಟ್ನ ಅಧ್ಯಕ್ಷರು
ಬಹುಶಃ ಹೇಳಿರ್ತಾರೆ ಎಲ್ಲರಿಗೂ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗಾಗಲೇ ಅದು ಡಿ ಸಿ ಮತ್ತು ಎಸ್ ಪಿ ಅವ್ರ ಗಮನಕ್ಕೂ ಕೂಡ ಬಂದಿದೆ, ತೊಗೊಂಡಿರೋದೇ ಅನುಮತಿ ಇದಕ್ಕಾಗಿ. ಆದರೆ ಅದನ್ನು ವಿರೋಧ ಮಾಡಿ ಈಗ ನಾವು ಅನುಮಧ್ವಜಕ್ಕೋಸ್ಕರನೇ ನಾವು ಅನುಮತಿಯನ್ನು ಪಡೆದಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ರೆ ಅದು ಖಂಡಿತ ಸುಳ್ಳು. ಹಾಗಾಗಿ ಅದು ಹಂಗಾಗಿ ಸತ್ಯ ಅಲ್ಲ. ಅವ್ರು ತೊಗೊಂಡಿರೋದು ರಾಷ್ಟ್ರಧ್ವಜ ಹಾರಿಸ್ತೀವಿ, ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಹೇಳಿ. ಇದು ಯಾಕೆ ನಾನು ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ನಮ್ಮ ಮಂಡ್ಯದ ಇತಿಹಾಸದಲ್ಲಿ ಮೊದಲನೇ ಎಂ ಪಿ ಚಿಕ್ಕಲಿಂಗಯ್ಯನವರ ಸಂದರ್ಭದಲ್ಲೂ ಕೂಡ ನಮ್ಮ ಕಾಲೋನಿ ಮತ್ತು ಚಿಕ್ಕಲಿಂಗಯ್ಯನವರಿಗೆ ಒಂದು ರೀತಿಯ ಅವಿನಾಭಾವ ಸಂಬಂಧ. ಅವರ ಮದುವೆ ಕಾರ್ಯಗಳಲ್ಲೆಲ್ಲ ದಲಿತರೇ ಮುಂದೆ ನಿಂತು ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದಂಥ ಊರು ನಮ್ಮದು. ಆ ಥರದ ಒಂದು ಚರಿತ್ರೆ, ಒಂದು ಸೌಹಾರ್ದ ಪರಂಪರೆಯನ್ನು ಹೊಂದಿರತಕ್ಕಂಥ ಕೆರಗೋಡಿನ ಪರಂಪರೆಗೆ ಇದೊಂದು ಕಪ್ಪು ಚುಕ್ಕಿಯಾಗಿದೆ. ಇದನ್ನಕ್ಕೂ ಕೂಡ ಕಾರಣಕರ್ತರು ನಮ್ಮೂರಿನವರಲ್ಲ, ಬೇರೆ ಅನ್ಯ ಊರುಗಳಿಂದ ಬಂದಿರತಕ್ಕಂಥ, ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥವ್ರನ್ನ ಹೊರತುಪಡಿಸಿದ್ರೆ ನಮ್ಮೂರಿನ ಯಾರೋ ಪಾಪ ಗೊತ್ತಿಲ್ಲದೆ ಇರತಕ್ಕಂಥ ಹುಡುಗರುಗಳು, ತುಂಡು ಹುಡುಗರುಗಳು ಭಾಗವಹಿಸಿದ್ದನ್ನು ಬಿಟ್ಟರೆ ಯಾವ ಒಬ್ಬ ಮುಖಂಡ ಕೂಡ ಈ ಒಂದು ಗಲಾಟೆಯಲ್ಲಿ ಭಾಗವಹಿಸಿದಂಥ ಉದಾಹರಣೆ ಇಲ್ಲ. ಬೇಕಿದ್ದರೆ ನೀವು ಯಾರನ್ನು ಬೇಕಾದ್ರೂ ಚೆಕ್ ಮಾಡ್ಕೋಬೋದು, ಯಾವುದೇ ವಿಡಿಯೋದಲ್ಲಿ ತೆಗೆದು ನೋಡ್ಬೋದು. ಎಲ್ಲ ಹುಡುಗರುಗಳು ಮಾಡಿರ್ತಕ್ಕಂಥ ಕೆಲಸ, ಅವ್ರಿಗೆ ಪಾಪ ಗೊತ್ತಿಲ್ಲ, ಹಾಗಾಗಿ ಮಾಡಿದ್ದಾರೆ. ಈ ಥರದ್ದು ಆಗಿದೆ. ಆದರೆ ಇದನ್ನು ಬಳಸ್ಕೊಂಡಿದ್ದು ಮಾತ್ರ ಭಾಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು. ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡ ಪ್ರತಿಫಲ ಈ ಘಟನೆಯನ್ನು ಬಳಸ್ಕೊಂಡು ಜೆ ಡಿ ಎಸ್ ಲಾಭ ಮಾಡ್ಕೊಳ್ಳಿ ಕೊರಟಿದೆ. ಆದರೆ ಕುಮಾರಸ್ವಾಮಿಯವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ತೀನಿ, ಹೇಳೋದಕ್ಕೆ ಬಯಸ್ತೀನಿ. ಬಯಸೋದೇನೆಂದರೆ ಇದು ನಿಮಗೆ ಬೂಮ್ರಾಂಗ್ ಆಗುತ್ತೆ, ಇದು ಹಿಂದಕ್ಕೆ ತಿರುಗಿಕೊಳ್ಳುತ್ತೆ. ನೋಡ್ತಾ ಇರಿ, ಯಾವ ಕಾರಣಕ್ಕೂ ಮಂಡ್ಯದ ನೆಲ ಕುವೆಂಪುರಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ವಿದ್ಯಾವಂತ ಒಕ್ಕಲಿಗ ಸಮುದಾಯದ ಪ್ರಜ್ಞಾವಂತ ಜನರಿರ್ತಕ್ಕಂಥ ನಮ್ಮ ಜಿಲ್ಲೆ. ಹಾಗಾಗಿ ಇದನ್ನು ಖಂಡಿತವಾಗಿ ಇದನ್ನು ಅಂಥ ಜನ ಸಮುದಾಯಗಳು ಸಮುದಾಯ ಒಪ್ಪಲ್ಲ, ನಿಮ್ಮ ಈ ನಡೆಯನ್ನು ವಿರೋಧ ಮಾಡ್ತಾರೆ. ಖಂಡಿತವಾಗಿ ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. ಜೊತೆಗೆ ಇಲ್ಲಿ ನೆಲೆ ಊರಲೇಬೇಕು, ಅದೇನೇ ಆಗಿರಲಿ ಅಂತ ಹೇಳಿ ಬಿ ಜೆ ಪಿಯವರು ಮಾಡ್ತಾ ಇರತಕ್ಕಂಥ ಹುನ್ನಾರ ಕೂಡ ಫಲಿಸಲ್ಲ. ಅದು ಖಂಡಿತವಾಗಿ ಈ ನಮ್ಮ ಮಂಡ್ಯದಲ್ಲಿ ನಮ್ಮ ಯಾವತ್ತೂ ಕೂಡ ಈ ಥರದ ಘಟನೆಗಳು ನಡೆದಿಲ್ಲ. ಅದರಲ್ಲೂ ಕೆರಗೋಡಿನಲ್ಲಂತೂ ಯಾವ ಕಾರಣಕ್ಕೂ ಈವರೆಗೆ ನಡೆದೇ ಇರತಕ್ಕಂಥ ಒಂದು ದುರ್ಘಟನೆಯನ್ನು ನಡೆದಿದೆ. ಬಹುಶಃ ಈಗ ಶಾಂತಿ ನೆಲೆಸಿದೆ, ಇದೇ ಶಾಂತಿ ಅಲ್ಲಿ ನೆಲೆಸಿರಬೇಕು ಅಂತ ನೆಲೆಸಿರಬೇಕು ಅಂದರೆ ಈ ನಮ್ಮ ಕೆಲವು ಮಾಧ್ಯಮಗಳು ಇದನ್ನು ತಿರುಚುವುದನ್ನು ಕೈಬಿಟ್ಟರೆ ಖಂಡಿತವಾಗಿ ಅಲ್ಲಿ ನಮ್ಮ ಶಾಂತಿ ನೆಲೆಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.